ಯೂಟ್ಯೂಬ್ನ ನನ್ನ ಪುಟಾಣಿ ಫ್ಯಾಮಿಲಿ, ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಸಿಂಪಲ್ ಆಗೋ ಟಿಪ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆರಾಮಾಗಿರಿ. ಸೊ ಬಿಸಿಲು ಜಾಸ್ತಿ ಶುರುವಾಗ್ಬಿಟ್ಟಿದೆ. ಸೊ ಎಲ್ಲರೂ ಆದಷ್ಟು 10-4 ಗಂಟೆ ಒಳಗಡೆ ಜಾಸ್ತಿ ಬಿಸಿಲಿಗೆ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡಿ, ಹೋದ್ರೂ ವಿತೌಟ್ ಸನ್ಸ್ಕ್ರೀನ್ ದಯವಿಟ್ಟು ಹೋಗಬೇಡಿ. ಸನ್ಸ್ಕ್ರೀನ್ಸ್ನ ಅಪ್ಲೈ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಫಿಸಿಕಲ್ಲಾಗಿ ನಿಮ್ಮ ತಲೆನ ಒಂದು ಸ್ಕಾರ್ಫಿಂದ ಕವರ್ ಮಾಡ್ಕೊಳ್ಳೋದು, ನಿಮ್ಮ ಮುಖನ ಸ್ಕಾರ್ಫಿಂದ ಕವರ್ ಮಾಡ್ಕೊಳ್ಳೋದು, ನಿಮ್ಮ ಕೈಗೆ ಯಾವುದಾದ್ರೂ ಒಂದು ತೆಳುವಾಗಿರುವಂಥ ಕಾಟನ್ದು ಫುಲ್ ಸ್ಲೀವ್ಸ್ ಆಗಿರುವಂಥ ಶ್ರಗ್ಗಳು ಏನೋ ಒಂದು ಹಾಕ್ಕೊಂಡು ಹೋಗೋದು, ಈ ಥರದ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇದೆಲ್ಲ ಮಾಡೋದ್ರಿಂದ ಸ್ವಲ್ಪ ಸನ್ ಎಕ್ಸ್ಪೋಜರ್ನ ಅವಾಯ್ಡ್ ಮಾಡಬಹುದು. ಸೊ ಇವತ್ತಿನ ಟಾಪಿಕ್ ಕಡೆ ಹೋಗೋಣ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇರ್ ಕೇರ್ ಸೀರೀಸ್ನ ಶುರು ಮಾಡ್ತೀನಿ ಅಂತ ಹೇಳಿದ್ದೆ. ನಾನು ಮೊದಲನೇ ಪಾರ್ಟಲ್ಲಿ ಏನು ಹೇಳಿದ್ದೆ ಅಂದರೆ, ನಾವು ಶ್ಯಾಂಪೂ ಯೂಸ್ ಮಾಡೋದ್ರಲ್ಲಿ ಮಾಡುವಂಥ ತಪ್ಪುಗಳು ಏನು ಮಾಡ್ತೀವಿ ಅಂತ ಮೊದಲನೇ ಪಾರ್ಟಲ್ಲಿ ಹೇಳಿದ್ದೆ. ಮತ್ತು ನಮ್ಮ ಕೂಮ್ಗಳನ್ನು ಸೆಲೆಕ್ಟ್ ಮಾಡೋದ್ರಲ್ಲಿ, ಯಾವ ಥರ ಕೂಮ್ ಮಾಡಬೇಕು ಅನ್ನೋದ್ರಲ್ಲಿ ಮಾಡುವಂಥ ತಪ್ಪುಗಳನ್ನ ಬಗ್ಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ. ಇನ್ನೂ ಯಾರೆಲ್ಲ ನೋಡಿಲ್ಲ, ದಯವಿಟ್ಟು ಒಂದು ಸಲ ನೋಡ್ಕೊಂಡು ಬನ್ನಿ. ಇವತ್ತಿನ ವಿಷಯ ತಲೆಗೆ ಎಣ್ಣೆ ಹಚ್ಚೋದು, ಆಯಿಲಿಂಗ್, ಏರ್ ಆಯಿಲ್ನ ನಾವು ಸ್ಕಾಲ್ಪ್ ಹೇಗಿದೆ ಅದರ ಬೇಸಸ್ ಮೇಲೆ ನಾವು ಯಾವ ಎಣ್ಣೆ ಅಪ್ಲೈ ಮಾಡಬೇಕಾಗುತ್ತೆ, ಯಾವ ಥರ ಹಚ್ಚಬೇಕಾಗುತ್ತೆ, ನಾವು ಮಾಡುವಂಥ ಮಿಸ್ಟೇಕ್ಸ್ ಏನೇನು, ಇದೆಲ್ಲನೂ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಪಟ್ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡೋದನ್ನ ಮರಿಬಾರ್ದು. ನಾವು ಕೂದಲಿಗೆ ಎಣ್ಣೆ ಏನಕ್ಕೆ ಹಚ್ತೀವಿ, ಅದಕ್ಕೆ ಈ ಪ್ರಶ್ನೆಗೆ ತುಂಬಾ ಉತ್ತರಗಳು ಸಿಗುತ್ತೆ. ಒಂದು ಕೂದಲು ಉದುರೋದು ನಿಲ್ಲಬೇಕು ಅಂತ, ನಮ್ಮ ಹೇರ್ ಚೆನ್ನಾಗಿರಬೇಕು ಅಂತ, ಅಥವಾ ನಮ್ಮ ಹೇರ್ಗೆ ಒಂದು ಮಾಯಿಶ್ಚರ್ನ ಕೊಡಬೇಕು ಅಂತ, ನನಗೆ ಡ್ಯಾಂಡ್ರಫ್ ಇದೆ ಅಂತ, ನನ್ನ ಹೇರ್ ಡ್ರೈ ಆಗಿದೆ ಅಂತ, ಈ ಥರದ್ದು ಹಲವಾರು ಅಂದರೆ ಆನ್ಸರ್ಸ್ ಬರುತ್ತೆ. ಸೊ ಇದು ಎಲ್ಲ ಸರಿ, ಆದರೆ ಒಂದೊಂದ್ಸಲ ನಾವು ಎಣ್ಣೆ ಹಚ್ಚೋದ್ರಿಂದನೂ ಡ್ಯಾಂಡ್ರಫ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಏರ್ ಫಾಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಯಾಕೆ ಅಂತ ಈ ವಿಡಿಯೋದಲ್ಲಿ ಮುಂದೆ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ನಾವು ಎಣ್ಣೆ ಹಚ್ಚೋದು ನಮ್ಮ ಕೂದಲಿಗೆ, ನಮ್ಮ ಒಂದು ಮಾಯಿಶ್ಚರ್ ಕೊಡೋಕ್ಕೆ, ನಮ್ಮ ಸ್ಕ್ಯಾಲ್ಪ್ನ ಡ್ರೈನೆಸ್ ಡ್ರೈ ಆಗದೆ ಇರೋದು ಹಾಗೆ ತಡೆಯೋದಕ್ಕೆ, ನಮ್ಮ ಸ್ಕ್ಯಾಲ್ಪ್ಗೆ ಒಂದು ಮಾಯಿಶ್ಚರೈಸರ್ ಥರ ನಾವು ಆಯಿಲ್ನ ಅಪ್ಲೈ ಮಾಡ್ತೀವಿ. ಸೊ ನಾವೊಂದು ಒಳ್ಳೆ ಸ್ಕ್ಯಾಲ್ಪನ್ನ, ಹೆಲ್ತ್ನ ಮೇಂಟೈನ್ ಮಾಡಬೇಕು ಅಂದರೆ ಆಯಿಲ್ನ ಅಪ್ಲೈ ಮಾಡಬೇಕು. ಅಂದರೆ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ಮಾಡಬೇಕು. ತಿಳ್ಕೊಳ್ಳದೆ ಮಾಡಿದ್ರೆ ಅದರಿಂದ ಒಳ್ಳೆಯದಾಗೋದಕ್ಕೆ ಉಲ್ಟ ಇನ್ನೂ ಕೆಟ್ಟದಾಗುವಂಥ ಚಾನ್ಸಸ್ ಇರುತ್ತೆ. ಸೊ ತುಂಬ ಜನ ಮಾಡುವಂಥ ಕಾಮನ್ ಮಿಸ್ಟೇಕ್ಸ್ನ ನಾನು ಇವತ್ತು ಪಟ್ಟಿ ಮಾಡಿ ನಿಮ್ಮ ಮುಂದೆ ಇಡ್ತೀನಿ. ಸೊ ನೀವು ಅದರಲ್ಲಿ ಯಾವುದಾದ್ರೂ ಮಿಸ್ಟೇಕ್ಸ್ನ ಮಾಡ್ತಾ ಇದ್ದರೆ ದಯವಿಟ್ಟು ಅದನ್ನು ಸರಿ ಮಾಡ್ಕೊಳ್ಳಿ, ಓಕೆನಾ? ನಮ್ಮ ಕೂದಲು ತುಂಬ ಡ್ರೈ ಆಗಿತ್ತು, ಫ್ರಿಜ್ಜಿ ಹೇರ್ ಇದ್ದರೆ ಆ ಥರದವ್ರಿಗೆ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಅವ್ರ ಕೂದಲಿಗೆ ಒಂದು ಶಕ್ತಿ ಬರುತ್ತೆ, ಸ್ಟ್ರೆಂತ್ ಆಗುತ್ತೆ, ಸ್ಟ್ರೆಂತ್ ಬರುತ್ತೆ ಕೂದಲಿಗೆ. ಸೊ ಅದ್ರ ಜೊತೆ ಅವ್ರಿಗೆ ಫ್ರಿಜಿನೆಸ್ಸು ಅಥವಾ ಡ್ರೈನೆಸ್ಸು ಕಡಿಮೆ ಆಗುತ್ತೆ. ಯಾಕೆಂದರೆ ಆಯಿಲ್ ಒಂದು ಮಾಯಿಶ್ಚರೈಸರ್ ಥರ ಅವ್ರ ಕೂದಲಿಗೆ, ಅವರ ಸ್ಕ್ಯಾಲ್ಪ್ಗೆ ಕೆಲಸ ಮಾಡೋದ್ರಿಂದ ಡ್ರೈ ಹೇರ್ ಇದ್ದವ್ರಿಗೆ ಆಯಿಲ್ನ ಅಪ್ಲೈ ಮಾಡೋದು ತುಂಬಾ ಅವಶ್ಯಕವಾಗಿರುತ್ತೆ. ಸೊ ನಮ್ಮ ಕೂದಲಿನಲ್ಲಿ ಲಿಪಿಡ್ಗಳಿರುತ್ತೆ. ಈ ಲಿಪಿಡ್ಗಳಿಂದ ಯಾವ ರೀತಿ ಸಹಾಯ ಆಗುತ್ತೆ ಅಂದರೆ, ನಮ್ಮ ಕೂದಲು ಹೆಲ್ದಿಯಾಗಿರೋದಕ್ಕೆ, ಒಂದು ಶೈನ್ ಇರೋದಕ್ಕೆ, ಅಥವಾ ಒಂದು ಓವರ್ಆಲ್ ಹೆಲ್ತ್ ಶೈನ್ ಆಗಿರ್ಬೋದು, ಸ್ಮೂತ್ನೆಸ್ ಆಗಿರ್ಬೋದು, ಹೆಲ್ದಿ ಲುಕ್ ಆಗಿರ್ಬೋದು, ಬೌನ್ಸಿ ಆಗಿರುತ್ತಲ್ಲ ಕೂದಲು ಆ ಥರ ಆಗಿರ್ಬೋದು, ಒಂದು ಒಳ್ಳೆ ಹೆಲ್ದಿ ಹೇರ್ ಸ್ಟ್ರೆಂತ್ ಇರುವಂಥ ಕೂದಲು ಹೇಗೆ ಕಾಣಿಸುತ್ತೆ ಅನ್ನೋದಕ್ಕೆ, ಆ ಥರ ಕಾಣಿಸ್ಬೇಕು ಅಂತ ಅಂದರೆ ನಿಮ್ಮ ಹೇರ್ಸಲ್ಲಿ ಲಿಪಿಡ್ಗಳಿರಬೇಕು. ಆದರೆ ಕೆಲವೊಂದು ಸಲ ನಾವು ಈ ನಮ್ಮ ತಲೆನ ನೀಟಾಗಿ ಕವರ್ ಮಾಡ್ಕೊಳ್ಳದೆ ನಾವು ಸೂರ್ಯನ ಕಿರಣಗಳಿಗೆ ಹೋದಾಗ, ಅಥವಾ ತುಂಬ ಧೂಳು ಕೊಳಕಿರೋವಂಥ ಜಾಗದಲ್ಲಿ, ಹೊಗೆ ಇರುವಂಥ ಜಾಗದಲ್ಲಿ, ಅಂದರೆ ಪಲ್ಯೂಟೆಡ್ ಏರಿಯಾಸ್ ಏನಿರುತ್ತೋ ಆ ಥರದ್ರಲ್ಲೆಲ್ಲ ಓಡಾಡಿದಾಗ, ಪಲ್ಯೂಷನಿಂದ, ಏಜ್ ಫ್ಯಾಕ್ಟ್ರಿಂದ, ಸೊ ಈ ಥರದ ಲಿಪಿಡ್ಗಳು ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಥರದ ಲಿಪಿಡ್ಗಳು ಕಡಿಮೆ ಆದಾಗ ನಮ್ಮ ಓವರ್ಆಲ್ ಹೆಲ್ತ್ಗೆ ಇದು ಹೆಲ್ಪ್ ಮಾಡುತ್ತೆ ಅನ್ನೋದಾದರೆ, ಲಿಪಿಡ್ಗಳು ಕಡಿಮೆ ಆದ ತಕ್ಷಣ ಕೂದಲಿನ ಆರೋಗ್ಯ ಕೂಡ ಕೆಡ್ತಾ ಬರುತ್ತೆ. ಸೊ ಆ ಥರದ ಸಮಯದಲ್ಲಿ ನೀವು ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಆಯಿಲಲ್ಲಿರೋವಂಥ ಫ್ಯಾಟಿ ಆ್ಯಸಿಡ್ಸು ಲಿಪಿಡ್ಗಳ ಹಾಗೆ ಕೆಲಸ ಮಾಡುತ್ತೆ. ಸೊ ಇದು ಒಂದು ಮುಖ್ಯವಾದ ಕಾರಣ ನೀವು ಯಾಕೆ ಆಯಿಲ್ನ ಅಪ್ಲೈ ಮಾಡಬೇಕು ಅಂತ. ಅದಾದಮೇಲೆ ನಾವು ತುಂಬ ವರ್ಷಗಳಿಂದ, ನಾವು ಹುಟ್ಟೋದಕ್ಕಿಂತ ತುಂಬ 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 ಹಿಂದೆಯಿಂದನೂ ಆಯುರ್ವೇದದಲ್ಲಿ ತಲೆಗೆ ಎಣ್ಣೆ ಹಚ್ಚೋದ್ರ ಬಗ್ಗೆ ತುಂಬಾ
ಅಂದರೆ ಯಾಕೆ ಹಚ್ಚಬೇಕು, ಹೇಗೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ತುಂಬಾ ಬರೆದಿದ್ದಾರೆ. ಸೊ ಆಯುರ್ವೇದದ ಪ್ರಕಾರ ತಲೆಗೆ ಎಣ್ಣೆ ಹಚ್ಚೋದು ತುಂಬಾ ಮುಖ್ಯವಾದಂಥ ಕೆಲಸ. ತುಂಬ ವಿಷಯಗಳಿಗೆ ತಲೆಗೆ ಎಣ್ಣೆ ಹಚ್ಚೋದು ಸಹಾಯ ಮಾಡುತ್ತೆ ಅನ್ನೋದು ಆಯುರ್ವೇದದ ಪ್ರಕಾರ ಪ್ರೂವ್ ಆಗಿರುವಂಥದ್ದು. ಹಾಗೆ ಆಯುರ್ವೇದದ ಪ್ರಕಾರ ಏನಾಗುತ್ತೆ ಅಂದರೆ ನಮ್ಮ ದೇಹ ಪ್ರಕೃತಿ ಅಂತ ಹೇಳ್ತಾರಲ್ಲ, ವಾತ ಪಿತ್ತ ಕಫ ಅಂತ. ಸೊ ಈ ಥರದ್ರ ಮೇಲೆ ಕೂಡ ನಮ್ಮ ಹೇರ್ಸ್ ಹೇಗಿರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ ಅಂತ. ನಮ್ಮ ದೇಹ ಪ್ರಕೃತಿ ವಾತ ಪ್ರಕೃತಿಯವರು ಆಗಿದ್ದರೆ ಅವ್ರ ಕೂದಲು ಸ್ವಲ್ಪ ತಿನ್ನಾಗಿರುತ್ತೆ, ಅಂದರೆ ತೆಳುವಾಗಿರುತ್ತೆ, ಸ್ವಲ್ಪ ಡ್ರೈನೆಸ್ ಇರುತ್ತೆ. ಮತ್ತು ಇಂಥವ್ರಿಗೆ ರೆಗ್ಯುಲರಾಗಿ ಆಯಿಲ್ನ ಅಪ್ಲೈ ಮಾಡೋದು ತುಂಬಾ ಮುಖ್ಯ ಅವಶ್ಯಕ. ಇನ್ನು ಪಿತ್ತ ಪ್ರಕೃತಿಯವರಾದರೆ ಇವ್ರಿಗೆ ಮಿಕ್ಸ್ ಕಾಂಬಿನೇಷನ್ ಸ್ಕಾಲ್ಪ್, ಇವ್ರಿಗೆ ಆ ಕಡೆ ಆಯಿಲಿನೂ ಇರುತ್ತೆ, ಈ ಕಡೆ ಡ್ರೈ ಇದು ಕೂಡ ಇರುತ್ತೆ, ಡ್ರೈ ಹೇರ್ಸ್ ಕೂಡ ಇರುತ್ತೆ. ಮತ್ತು ಇವ್ರಿಗೇನು ಅಂತ ಅಂದರೆ ಕೂದಲು ತುಂಬ ಬೇಗ ಪ್ರಿಮೆಚ್ಯೂರ್ ಗ್ರೇಯಿಂಗ್ ಅಂತ ಹೇಳ್ತಾರಲ್ಲ, ತುಂಬ ಬೇಗ ಬೆಳ್ಳಗಾಗೋದು ಅಂತ, ಆ ಥರದ ಸಮಸ್ಯೆ ಈ ಪಿತ್ತ ಪ್ರಕೃತಿಯವ್ರಿಗೆ ಇರುತ್ತೆ ಅಂತ, ಅದು ಆಯುರ್ವೇದದ ಪ್ರಕಾರ. ಇನ್ನು ಕಫ ಪ್ರಕೃತಿಯವ್ರಿಗೆ ಏನು ಅಂದರೆ ಇವರು ಆಯಿಲಿ ಸ್ಕ್ಯಾಲ್ಪ್ ಇರುತ್ತೆ, ಕೂದಲು ತಿಕ್ಕಾಗೂ ಇರುತ್ತೆ, ಲಾಂಗ್ ಆಗಿರುತ್ತೆ, ಹೆಲ್ದಿಯಾಗೆಲ್ಲ ಚೆನ್ನಾಗಿರುತ್ತೆ. ಬಟ್ ಇವ್ರಿಗೆ ಆಯಿಲಿಂಗ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿರ್ಬೇಕು, ಯಾಕೆ ಅಂದರೆ ಇವ್ರ ಸ್ಕ್ಯಾಲ್ಪ್ ಆಲ್ರೆಡಿ ಆಯಿಲಿ ಇರುತ್ತೆ, ಇವ್ರಿಗೆ ಎಕ್ಸ್ಟ್ರಾ ಆಯಿಲ್ನ ಅಪ್ಲೈ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಅದ್ರ ಮೇಲೂ ನಾವು ಅಪ್ಲೈ ಮಾಡ್ತೀವಿ ಅನ್ನೋದಾದರೆ ತುಂಬ ಕಡಿಮೆ ಅಪ್ಲೈ ಮಾಡಬೇಕು, ಹಾಗೆ ತುಂಬ ಹೊತ್ತಿನ ತನಕ ಎಣ್ಣೆನ ತಲೆಯಲ್ಲಿ ಬಿಡಬಾರ್ದು. ಸೊ ನೀವು ವಾತಾನ ಪಿತ್ತಾನ ಅಥವಾ ಕಫ ಪ್ರಕೃತಿಯವರ ನೋಡಿಕೊಂಡು ಅದು ನಿಮಗೆ ಗೊತ್ತಿರುತ್ತೆ, ಗೊತ್ತಾಗಿರುತ್ತೆ ಇಷ್ಟೊತ್ತಿಗೆ ನನ್ನ ದೇಹ ಪ್ರಕೃತಿ ಹೇಗಿದೆ ಅಂತ. ಸೊ ಅದ್ರ ಮೇಲೆ ನೀವು ನಿಮ್ಮ ಆಯಿಲಿಂಗ್ ಇದನ್ನು ನೀವು ಫಿಕ್ಸ್ ಮಾಡ್ಕೋಬೋದು. ಓಕೆನಾ? ಸೊ ಯಾವ ಎಣ್ಣೆ ಅಪ್ಲೈ ಮಾಡಬೇಕು ನಮ್ಮ ತಲೆಗೆ ಅನ್ನೋದಾದರೆ ನೀವು ಕೊಬ್ಬರಿ ಎಣ್ಣೆ ಉಪಯೋಗಿಸ್ಬೋದು, ಅಥವಾ ಎಳ್ಳೆಣ್ಣೆ, ಎಳ್ಳಿನ ಎಣ್ಣೆ, ಬಾದಾಮಿ ಎಣ್ಣೆ, ಆರ್ಗನ್ ಆಯಿಲ್ ಅಂತ ಬರುತ್ತೆ ಅದನ್ನು ಯೂಸ್ ಮಾಡ್ಬೋದು, ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿನ ಎಣ್ಣೆ ಯೂಸ್ ಮಾಡ್ಬೋದು, ಬ್ರಿಂಗ್ರಾಜ್ ಅದ್ರದ ಎಣ್ಣೆನ ಉಪಯೋಗಿಸ್ಬೋದು. ಸೊ ಇವನ್ನೆಲ್ಲ ಕಾಂಬಿನೇಷನಲ್ಲಿ ಸಹಿತ ನೀವು ಉಪಯೋಗಿಸ್ಬಹುದು. ಬಟ್ ಒಂದು ಮುಖ್ಯವಾಗಿ ಏನು ತಿಳ್ಕೋಬೇಕು ಅಂದರೆ ಆದಷ್ಟು ನಿಮ್ಮ ಹೇರ್ ಕೇರ್ನ ಸಿಂಪಲ್ಲಾಗಿ ಇಟ್ಕೊಳ್ಳಿ. ತುಂಬ ಇದನ್ನೆಲ್ಲ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದು ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಎಲ್ಲ ಅಂದರೆ ಅದೆಲ್ಲ ಒಂಥರ ನಾವು ಏನೇನೋ ಮಾಡೋಕ್ಕೆ ಹೋಗ್ತೀವಿ ಅಂತ ಏನೂ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನೀವೇನು ಮಾಡಿ, ನೀವು ಆದಷ್ಟು ಸಿಂಪಲ್ ಆಗಿಟ್ಕೊಳ್ಳಿ, ಅಥವಾ ಒಂದು ಅಥವಾ ಎರಡು ಎಣ್ಣೆಗಳನ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲ ನನಗೇನು ಬೇಡ ಅನ್ನೋದಾದರೆ ಶಿವ ಅಂತ ಒಂದೇ ಎಣ್ಣೆನ ಅಪ್ಲೈ ಮಾಡಿ. ಓಕೆನಾ? ನೀವು ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ನಮ್ಮ ಕೂದಲಿಗೆ ಕೊಬ್ಬರಿ ಎಣ್ಣೆನ ನಾವು ಚಿಕ್ಕ ವಯಸ್ಸಿನವರಿಂದ ಅಂದರೆ ನಾವು ತೊಟ್ಟಲಲ್ಲಿದ್ದಾಗಿಂದನೂ ನಮ್ಮ ಅಪ್ಪ ಅಮ್ಮ ಕೊಬ್ಬರಿ ಎಣ್ಣೆನ ಹಚ್ಚೋದನ್ನ ಅಭ್ಯಾಸ ಮಾಡಿರ್ತಾರೆ. ಸೊ ನೀವು ಅದನ್ನು ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡೋದೇ ಒಂಥರ ಸೇಫೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಎಲ್ಲ ಕೂದಲಿನವ್ರಿಗೆ, ಎಲ್ಲ ವಾತ ಪಿತ್ತ ಕಫ ಯಾರೇ ಪ್ರಕೃತಿ ಯಾವುದೇ ಪ್ರಕೃತಿಯವ್ರಿಗಾದ್ರೂ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಸೂಟ್ ಆಗುತ್ತೆ. ಜೊತೆಗೆ ನೀವು ಹರಳೆಣ್ಣೆ ಕೂಡ ಹಚ್ಬೋದು. ಆದರೆ ನೀವು ಆಯಿಲಿ ಸ್ಕಿನ್ನವರು ಅಥವಾ ಆಯಿಲಿ ಸ್ಕ್ಯಾಲ್ಪವರು ಅಥವಾ ಕಾಂಬಿನೇಷನ್ ಸ್ಕ್ಯಾಲ್ಪವರು ಆಗಿದ್ದರೆ ನಿಮಗೆ ಹರಳೆಣ್ಣೆಯಿಂದ ಒಳ್ಳೆಯದಕ್ಕಿಂತ ಕೆಟ್ಟದೇ ಆಗುತ್ತೆ. ಇದೇನಪ್ಪ ಹೀಗೆ ಹೇಳ್ತಾರೆ ಅಂತ ದಯವಿಟ್ಟು ಅಂದ್ಕೋಬೇಡಿ, ಇದು ಪ್ರೂವನ್ ಫ್ಯಾಕ್ಟ್. ಆಯಿತಾ? ಸೊ ನೀವು ಆಯಿಲಿ ಸ್ಕ್ಯಾಲ್ಪ್ ಇದ್ದಾಗ ನೀವು ಅದ್ರ ಮೇಲೆ ಹರಳೆಣ್ಣೆ ಹಚ್ಚಿದ್ರೆ ಅದು ನಿಮ್ಗೆ ಇನ್ನಷ್ಟು ನಿಮ್ಮ ಸಮಸ್ಯೆಗಳನ್ನ ಬಿಗಡಾಯಿಸುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಕೊಬ್ಬರಿ ಎಣ್ಣೆ ಎಷ್ಟು ತಿನ್ನಾಗಿರುತ್ತೆ ಹರಳೆಣ್ಣೆ ಅಷ್ಟೇ ತಿಕ್ಕಾಗಿರುತ್ತೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ನಿಮ್ಮದು ಆಯಿಲಿ ಸ್ಕ್ಯಾಲ್ಪ್ ಆಗಿದ್ರೆ ಹರಳೆಣ್ಣೆನ ಸ್ಕಿಪ್ ಮಾಡಿ. ಕೊಬ್ಬರಿ ಎಣ್ಣೆನ ಯಾಕೆ ಒಳ್ಳೆಯದು ಅಂತ ಹೇಳ್ತಿದ್ದೀನಿ ಅಂತ ಅಂದರೆ ಕೊಬ್ಬರಿ ಎಣ್ಣೆ ತಿನ್ನಾಗಿರುತ್ತೆ ನಿಮ್ಮ ಕೂದಲಿನ ಒಳಗಡೆ ತುಂಬ ಬೇಗ ಪೆನಿಟ್ರೇಟ್ ಆಗಿ ನಿಮ್ಮ ಕೂದಲಿಗೆ ಒಂದು ಒಳ್ಳೆಯ ಊಟದ ಥರ ಕೆಲಸ ಮಾಡುತ್ತೆ. ನಿಮ್ಮ ಕೂದಲನ್ನ ಆರೈಕೆ ಮಾಡೋದರಲ್ಲಿ ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆಯ ಅಂದರೆ ಪಾತ್ರ ವಹಿಸುತ್ತೆ. ಪೆನಿಟ್ರೇಟ್ ಆಗಿ ನಿಮ್ಮ ಕೂದಲಿಗೆ ಏನು ಬೇಕೋ ಅದನ್ನು ಚೆನ್ನಾಗಿ ಪ್ರೊವೈಡ್ ಮಾಡುವಂಥ ಶಕ್ತಿ ಕೊಬ್ಬರಿ ಎಣ್ಣೆಗಿದೆ. ಇನ್ನು ಕೊಬ್ಬರಿ ಎಣ್ಣೆ ಬಿಟ್ಟರೆ ಎಳ್ಳಿನ ಎಣ್ಣೆ, ಎಳ್ಳಿನ ಎಣ್ಣೆಯಲ್ಲಿ ನಿಮಗೆ ಏನೆಲ್ಲ ಬೇಕು ಎಲ್ಲನೂ ಸಿಗುತ್ತೆ. ಆದರೆ ಇದು ಕೂಡ ಅಷ್ಟೇ, ಸ್ವಲ್ಪ ತಿಕ್ಕಾಗಿರುವಂಥ ಎಣ್ಣೆ. ಇದನ್ನು ಆದಷ್ಟು ಡ್ರೈ ಹೇರ್ಸ್ ಅವರು ಅಂದರೆ ಫ್ರಿಜ್ಜಿ ಡ್ರೈ ಹೇರ್ಸ್ ಇರುತ್ತಲ್ಲ ಆ ಥರದವರು, ಡ್ರೈ ಸ್ಕ್ಯಾಲ್ಪ್ ಇರೋರು ಇದನ್ನ ಯೂಸ್ ಮಾಡಿದ್ರೆ ಅವ್ರಿಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದರಿಂದ ನಿಮಗೆ
ನಿಮಗೆ ಬೈ ಚಾನ್ಸ್ ಸ್ಪ್ಲಿಟ್ ಎಂಡ್ಸ್ ತುಂಬ ಇದೆ ಅನ್ನೋದಾದರೆ ನಿಮಗೆ ಎಳ್ಳೆಣ್ಣೆ ಒಂದು ರಾಮಬಾಣ ಹತ್ರ ಕೆಲಸ ಮಾಡುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಕಾಪರು, ಫಾಸ್ಫರಸ್ಸು, ಐರನ್ನು, ಮೆಗ್ನೀಷಿಯಮ್ಮು, ಜಿಂಕು, ಇದೆಲ್ಲಾನು ಈ ಎಣ್ಣೆಯಲ್ಲಿ ನಿಮಗೆ ಸಿಗುತ್ತೆ. ಜೊತೆಯಲ್ಲಿ ಇದಕ್ಕೆ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದ್ರಿಂದ ನಿಮಗೆ ಡ್ಯಾಂಡ್ರಫ್ ಇದ್ದರೆ ಈ ಎಣ್ಣೆನ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇದು ಯೂಶ್ವಲಿ ವಾತ ಪ್ರಕೃತಿಯವರು ಯಾರಿರ್ತಾರೋ ಅವ್ರಿಗೆ ಈ ಎಣ್ಣೆ ಸೂಟ್ ಆಗುತ್ತೆ, ಅಂದರೆ ಎಳ್ಳಿನ ಎಣ್ಣೆ ಸೂಟ್ ಆಗುತ್ತೆ. ಇನ್ನು ಅದು ಬಿಟ್ಟರೆ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆ, ಇದರಲ್ಲಿ ವಿಟಮಿನ್ ಬಿ, ಕೆ ಮತ್ತು ವಿಟಮಿನ್ ಇ ಹೇರಳವಾಗಿರೋದ್ರಿಂದ ಇದನ್ನು ಅಪ್ಲೈ ಮಾಡೋದ್ರಿಂದನೂ ಅಷ್ಟೇ ನಮಗೆ ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಜೊತೇಲಿ ಒಂದು ಶೈನು, ಸ್ಮೂತ್ನೆಸ್ ನಮ್ಮ ಹೇರ್ಸ್ಗೆ ಖಂಡಿತವಾಗ್ಲೂ ಬರುತ್ತೆ. ಸೊ ಇದ್ರ ಜೊತೆ ನೀವು ಯಾವುದಾದ್ರೂ ಆಯಿಲ್ನ ಯೂಸ್ ಮಾಡ್ಬೋದು, ಆದಷ್ಟು ಸಿಂಪಲ್ ಆಗಿರಲಿ. ನೀವು ಸೆಂಟೆಡ್ ಆಯಿಲ್ ಸಿಗುತ್ತೆ ಅಂತ, ತುಂಬ ಫ್ಯಾನ್ಸಿ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಅಂತ ಆಯಿಲ್ಗಳನ್ನ ಯೂಸ್ ಮಾಡಬೇಕಾದ್ರೆ ದಯವಿಟ್ಟು ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಿ. ಪ್ಯಾಚ್ ಟೆಸ್ಟ್ ಮಾಡೋದನ್ನ ಮರಿಬೇಡಿ. ಪ್ಯಾಚ್ ಟೆಸ್ಟ್ ಮಾಡೋಕ್ಕಾಗಲಿಲ್ಲ, ಅದು ಹೇಗೆ ಮಾಡೋದು ಅದೆಲ್ಲ ಸುಮ್ಮನೆ ಜಂಜಾಟ ಅನ್ನೋದಾದರೆ ಎಕ್ಸ್ಟ್ರಾ ವರ್ಜಿನ್ ಕೊಕೊನಟ್ ಆಯಿಲ್ ಸಿಗುತ್ತೆ, ಅದನ್ನು ತಂದು ಯೂಸ್ ಮಾಡಿ. ಕೊಬ್ಬರಿ ಎಣ್ಣೆ ಎಲ್ಲದರಲ್ಲೂ ಬೆಸ್ಟ್ ಅಂತ ನನಗನ್ಸುತ್ತೆ. ಸೊ ನೀವು ಅದಕ್ಕೆ ಏನಾದರೂ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಜೊತೇಲಿ ಎಸೆನ್ಷಿಯಲ್ ಆಯಿಲ್ಗಳು ಸಿಗುತ್ತೆ. ಈ ಎಸೆನ್ಷಿಯಲ್ ಆಯಿಲಲ್ಲಿ ರೋಸ್ಮೆರಿ ಆಯಿಲ್ ಮತ್ತು ಟೀ ಟ್ರೀ ಆಯಿಲ್ ಅಂತ ಎರಡು ಸಿಗುತ್ತೆ, ಅದನ್ನು ತಂದಿಟ್ಕೊಳ್ಳಿ. ನೀವು ಯಾವಾಗಲೇ ಕೊಬ್ಬರಿ ಎಣ್ಣೆ ಹಚ್ಚಬೇಕಾದ್ರೆ ಈ ಟೀ ಟ್ರೀ ಆಯಿಲು ಮತ್ತು ರೋಸ್ಮೆರಿ ಆಯಿಲ್ ಎರಡನ್ನೂ ಒಂದು 5-6 ಡ್ರಾಪ್ ಇಲ್ಲ ಒಂದು 10 ಡ್ರಾಪ್ನ ಹಾಕ್ಕೊಂಡು ಅದನ್ನು ಅಪ್ಲೈ ಮಾಡ್ಬೋದು, ಅದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಈಗ ನಾವು ಮಾಡೋ ಮಿಸ್ಟೇಕ್ಸ್ ಏನೇನು ಅಂತ ನೋಡೋಣ. ಅರ್ಜೆಂಟಿಗೆ ತಲೆಗೆ ಎಣ್ಣೆ ಹಚ್ಚೋದಕ್ಕೆ ಹೋಗ್ಬಿಟ್ಟು ನೀವೇನು ಮಾಡ್ತೀರಾ, ಎಣ್ಣೆನ ಒಂದು ಸ್ವಲ್ಪ ಬಿಸಿ ಮಾಡಿದಲೇ ನೀವು ಹಾಗೆ ಹಚ್ಚೋದು, ಅದು ಅಷ್ಟು ಒಳ್ಳೆಯದಲ್ಲ. ಯಾಕೆಂದರೆ ಅದು ನಮ್ಮ ಕೂದಲು ಒಳಗಡೆ ಪೆನಿಟ್ರೇಟ್ ಆಗಬೇಕು ಅಂದರೆ ನಾವು ಅದನ್ನು ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಅದನ್ನು ನಾವು ತಲೆಗೆ ಅಪ್ಲೈ ಮಾಡಬೇಕಾಗುತ್ತೆ. ಅದು ಮೊದಲನೇ ಮಿಸ್ಟೇಕು. ನೀವು ಎಣ್ಣೆನ ಹಾಗೆ ಕೋಲ್ಡ್ ಆಯಿಲ್ನ ನಿಮ್ಮ ತಲೆಗೆ ಅಪ್ಲೈ ಮಾಡೋದು ಮೊದಲನೇ ಮಿಸ್ಟೇಕು. ಎರಡನೇ ಮಿಸ್ಟೇಕು, ತುಂಬ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಭ್ರಮೆಯಲ್ಲಿರೋದು, ದಯವಿಟ್ಟು ಹಾಗನ್ಕೊಳ್ಳೋಕ್ಕೆ ಹೋಗ್ಬೇಡಿ. ನೀವೆಷ್ಟು ಕಡಿಮೆ ಹಚ್ತೀರೋ ಅಷ್ಟು ಒಳ್ಳೆಯದು. ಕಡಿಮೆ ಎಣ್ಣೆನ ಕರೆಕ್ಟಾಗಿ ಹಚ್ಚಿ ಅಷ್ಟೇ, ಜಾಸ್ತಿ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಟೂ ಮಚ್ ಇಸ್ ಟೂ ಬ್ಯಾಡ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನಂತರ ಮಸಾಜ್ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಕೂದಲನ್ನ ಪರ 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 ಕೆರೆಯೋದಲ್ಲ ಮಸಾಜ್ ಅಂದರೆ. ಸರ್ಕ್ಯುಲರ್ ಮೋಷನಲ್ಲಿ ನಿಧಾನವಾಗಿ 1-10 ನಿಮಿಷ ಸಾಕು, ನಿಮ್ಮ ಕೂದಲಿನ ಬುಡಕ್ಕೆ ನಿಮ್ಮ ಬೆರಳಿನ ತುದಿಯ ಸಹಾಯದಿಂದ, ಉಗುರನ್ನು ತಾಕ್ಸೋದಕ್ಕೆ ಹೋಗಬೇಡಿ, ನಿಮ್ಮ ಬೆರಳಿನ ತುದಿಯ ಸಹಾಯದಿಂದ ನೀಟಾಗಿ ನಿಮ್ಮ ತಲೆಯಲ್ಲಿ ಸರ್ಕ್ಯುಲರ್ ಮೋಷನ್ನಲ್ಲಿ 1-10 ನಿಮಿಷ ನೀವು ಮಾಡೋದ್ರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ನು ನಿಮ್ಮ ಕೂದಲಿನ ಬುಡಕ್ಕೆ ಚೆನ್ನಾಗಿ ಹಾಕೋದ್ರಿಂದ ನಿಮ್ಮ ಕೂದಲು ಚೆನ್ನಾಗಿ ಬರುತ್ತೆ, ಹೇರ್ ಫಾಲ್ ಆಗ್ತಾಯಿದ್ರೆ ನಿಲ್ಲತ್ತೆ. ಈ ಥರದ್ದೆಲ್ಲ ಅಂದರೆ ನೀವೇನೇನು ಎಣ್ಣೆ ಹಚ್ಚಿದ್ರೆ ಏನೇನೆಲ್ಲ ಆಗುತ್ತೆ ಅಂತ ಅನ್ಕೋತಿರೋ ಅದೆಲ್ಲ ಆಗುತ್ತೆ. ಈ ಕೂದಲನ್ನು ಉಗುರಿಂದ ಕೆರೆಯೋ ಅಂಥ ತಪ್ಪನ್ನ ಮಾಡಬೇಡಿ ಎಣ್ಣೆ ಹಚ್ಚಿದಾಗ. ಇನ್ನು ನೆಕ್ಸ್ಟ್ ಮಿಸ್ಟೇಕ್ ಏನಂದರೆ, ಎಣ್ಣೆ ಹಚ್ಚಿದ ತಕ್ಷಣ ನೀವು ಕೂಮ್ ಮಾಡ್ತಾರೆ, ಒಬ್ಬೊಬ್ಬರು ಕೂಮ್ ಮಾಡ್ತಾರೆ. ದಯವಿಟ್ಟು ಎಣ್ಣೆ ಹಚ್ಚಿದ ತಕ್ಷಣನ ಕೂಮ್ ಮಾಡೋದಕ್ಕೆ ಹೋಗಬೇಡಿ. ಎಣ್ಣೆ ಹಚ್ಚಿದ ಮೇಲೆ ನಿಧಾನಕ್ಕೆ, ಅಂದರೆ ಟೈಟಾಗೂ ಅಲ್ಲ, ಮೆತ್ತಗೆ ಒಂದು ಬನ್ ಥರನೋ ಏನೋ ಕಟ್ಬಿಟ್ಟು ಕೂದಲನ್ನ ಬಿಟ್ಬಿಡಿ. ಇದು ಕೂಮ್ ಮಾಡೋದಕ್ಕೆ ಹೋಗಬೇಡಿ, ಮತ್ತು ಟೈಟಾಗಿ ಕಟ್ಟೋದಕ್ಕೆ ಸಹಿತ ಹೋಗಬೇಡಿ, ಅದು ಲೂಸಾಗಿನೇ ಇರಲಿ ಹೇರ್ಸು. ಇನ್ನೊಂದು ತುಂಬ ಮಾಡುವಂಥ ತಪ್ಪೇನು ಅನ್ನೋದಾದರೆ, ಇದು ಎಲ್ಲರಿಗೂ ಅಪ್ಲೈ ಆಗಲ್ಲ, ಡ್ರೈ ಹೇರ್ಸ್ ಇದ್ದವ್ರಿಗೆ ಇದು ಅಪ್ಲೈ ಈ ಥರ ಮಾಡೋದ್ರಿಂದ ಒಳ್ಳೆಯದಾಗ್ಬೋದು. ಏನಂದರೆ, ನೀವು ಅಪ್ಲೈ ಎಣ್ಣೆನ ಅಪ್ಲೈ ಮಾಡಿದಾಗ ಓವರ್ ನೈಟ್ ರಾತ್ರಿ ಪೂರ್ತಿ ನಿಮ್ಮ ತಲೆಯಲ್ಲಿರೋದಕ್ಕೆ ಬಿಡೋದು, ಅದು ನಿಮಗೆ ಡ್ರೈ ಹೇರ್ಸ್ ಅಂದರೆ ಒಣ ಕೂದಲಿದ್ದಾಗ ನೀವು ಇದನ್ನು ರಾತ್ರಿ ಪೂರ್ತಿ ಬಿಡೋದ್ರಿಂದ ಇದರಿಂದ ಒಳ್ಳೆಯದಾಗಬಹುದು. ಆದರೆ ಆಯಿಲಿ ಹೇರ್ಸು ಕಾಂಬಿನೇಷನ್ನು ನಾರ್ಮಲ್ ಇವ್ರು ಯಾರಿಗೂ ಇದರಿಂದ ಯಾವುದೇ ಥರದ ಒಳ್ಳೆಯದಾಗದೇ ಇರಬಹುದು ಅಂತ. ಯಾಕೆ ಅಂದರೆ, ಆಯಿಲ್ ಯಾವಾಗಿದ್ರೂ ಧೂಳು ಡರ್ಟ್ನ ಕಲೆಕ್ಟ್ ಮಾಡ್ಕೋತಾನೆ ಇರುತ್ತೆ. ಸೊ ನೀವೆಷ್ಟು ನಿಮ್ಮ ತಲೆಯಲ್ಲಿ ಎಣ್ಣೆ ಬಿಡ್ತೀರೋ ಅಷ್ಟು ನಿಮ್ಮ ಬುರುಡೆ ಮೇಲೆ ಧೂಳು ಕೊಳಕು ಕಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನೀವು ಅಪ್ಲೈ ಮಾಡಿದ್ರೆ ಓವರ್ನೈಟ್ ಬಿಡ್ತೀನಿ ಅನ್ನೋದಾದರೆ ಅದು ನಿಮ್ಮ ರಿಸ್ಕಲ್ಲಿ, ನೀವು ಬಿಟ್ಕೋಬೇಕಾಗುತ್ತೆ.
ಡ್ರೈ ಹೇರ್ಸ್ ಇದ್ದವರು ಬಿಡ್ಬೋದು, ಬಟ್ ಆಯಿಲಿ ಹೇರ್ಸ್ ಇರೋರು ದಯವಿಟ್ಟು ಆ ಥರ ತಪ್ಪೇ ಮಾಡೋಕ್ಕೆ ಹೋಗ್ಬಿಡಿ. ನೀವು ಹಚ್ಚಿ ಒಂದು 2-3 ಗಂಟೆ ಬಿಟ್ಟರೂ ಸಾಕು. ಯಾವುದೇ ಕೂದಲವ್ರ ಅಂದರೆ ಯಾವುದೇ ಕೂದಲು ಟೈಪ್ ಅವರು ಆಗಿರ್ಬೋದು, 3-4 ಗಂಟೆ ನಿಮ್ಮ ತಲೆಯಲ್ಲಿ ಎಣ್ಣೆ ಹಚ್ಚಿ ಬಿಟ್ಟರೆ ಸಾಕು. ಅದು ಬಿಟ್ಟು ರಾತ್ರಿ ಪೂರ್ತಿ ಹಚ್ಚಿ ಬಿಡೋದು ಅಷ್ಟು ಒಳ್ಳೆಯದಲ್ಲ. ಹಚ್ಚಿದ್ರೂ 12 ಗಂಟೆ ನೀವು ಹಚ್ಚೇ 12 ಗಂಟೆ ಒಳಗಡೆ ನಿಮ್ಮ ಹೇರ್ಸ್ನ ವಾಶ್ ಮಾಡೋದು ತುಂಬಾ 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 ಅವಶ್ಯಕವಾಗಿರುವಂಥ ಕೆಲಸ. ಇಲ್ಲ ಅಂತ ಅಂದರೆ ಕೊಳಕು ಅದು ಇದು ಕಲೆಕ್ಟ್ ಆಗ್ತಾ, ಬೆವರು ಧೂಳು ಅದು ಇದು ಕಲೆಕ್ಟ್ ಆಗ್ತಾ ಆಗ್ತಾ ನಿಮ್ಮ ಕೂದಲಿನ ಬುಡಕ್ಕೆ ಏನು ಬೇಕೋ ಅದ್ರ ಜೊತೆ ಏನು ಬೇಡ ಎಲ್ಲ ಸಿಗ್ತಾ ಹೋಗುತ್ತೆ. ಸೊ ಯೋಚನೆ ಮಾಡಿ ನೀವೇ. ಓಕೆನಾ? ಅದಾದಮೇಲೆ ನಿಮ್ಮದು ಆಯಿಲಿ ಸ್ಕ್ಯಾಲ್ಪ್ ಆಗಿದ್ದರೆ ನೀವು ಆಯಿಲ್ನ ಅಪ್ಲೈ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಒಂದೊಂದು ಸಲ ನೀವು ಅಪ್ಲೈ ಮಾಡಬೇಕು ಅಂದರೆ ವಾರದಲ್ಲಿ ಒಂದು ಸಲ ತುಂಬ ಕಡಿಮೆ ಎಣ್ಣೆನ ನೀಟಾಗಿ ಅಪ್ಲೈ ಮಾಡಿದ್ರೆ ಸಾಕು. ಮತ್ತು ನಿಮಗೆ ತುಂಬ ಡ್ಯಾಂಡ್ರಫ್ ಇದೆ ಅಂತ ಅಂದಾಗ ನೀವು ಆಯಿಲ್ನ ಅಪ್ಲೈ ಮಾಡಿದ್ರೆ ಆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ತುಂಬ ಡ್ಯಾಂಡ್ರಫ್ ಇತ್ತು ಅಥವಾ ತುಂಬ ನನಗೆ ಹೇರ್ ಫಾಲ್ ಆಗ್ತಾ ಇದೆ ಅಂದರೆ ನೀವು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ತುಂಬ ಜಾಸ್ತಿ ಹೇರ್ ಫಾಲ್ ಆಗ್ತಾಯಿದ್ರು, ತುಂಬ ಜಾಸ್ತಿ ಡ್ಯಾಂಡ್ರಫ್ ಇದ್ರೂ ನೀವು ಆಯಿಲ್ ಅಪ್ಲೈ ಮಾಡೋದ್ರಿಂದ ಹೇರ್ ಫಾಲು ಡ್ಯಾಂಡ್ರಫು ಎರಡೂ ಜಾಸ್ತಿ ಆಗುವಂಥ ಸಾಧ್ಯತೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ನಮ್ಮ ತಾತ ನಮ್ಮ ಮುತ್ತಾತನ ಕಾಲದಿಂದನೂ ನಾವು ಎಣ್ಣೆ ಹಚ್ಚೋದನ್ನ ಮಾಡ್ತಾನೆ ಬಂದಿದ್ದೀವಿ. ಇವಾಗ ಇವಳು ಏನೇನೋ ಹೇಳ್ತಾಳೆ ಅಂತ ದಯವಿಟ್ಟು ಅಂದ್ಕೋಬೇಡಿ. ಆವಾಗ ನಮ್ಮ ಲೈಫ್ ಸ್ಟೈಲ್ ಹೇಗಿತ್ತು, ಪೊಲ್ಯೂಷನ್ ರೇಟ್ ಹೇಗಿತ್ತು, ನಮ್ಮ ಸುತ್ತಮುತ್ತ ಸಿಗ್ತಿದ್ದಂಥ ಪ್ರಾಡಕ್ಟ್ಸು ಎಷ್ಟು ಮಟ್ಟಕ್ಕೆ ಇರ್ತಾ ಇತ್ತು, ಆದರೆ ಇವಾಗ ಎಷ್ಟು ಮಟ್ಟಕ್ಕಿದೆ ಅಂತ ನೀವೇ ಯೋಚನೆ ಮಾಡಬೇಕಾಗತ್ತೆ. ನಾವು ತಿನ್ನೋ ಊಟದಲ್ಲಿ ಒಂದು ಕ್ವಾಲಿಟಿ ಇಲ್ಲ, ನಮ್ಮ ಸುತ್ತಮುತ್ತ ಇರುವಂಥ ನಾವು ಉಸಿರಾಡೋ ಗಾಳಿಲಿ ಕುಡಿಯೋ ನೀರಲ್ಲಿ ಯಾವುದರಲ್ಲೂ ಒಂದು ಕ್ವಾಲಿಟಿ ಇಲ್ಲ ಅಂಥದ್ರಲ್ಲಿ ಈಗಿನ ಕಾಲಕ್ಕೆ ಹೇಗಿರಬೇಕು ಹಾಗೆ ನಮ್ಮ ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಮಿಸ್ಟೇಕ್ಸು ಕಾಮನ್ ಆಗಿ ಮಾಡುವಂಥದ್ದು, ಇದಿಷ್ಟೇ ಮಿಸ್ಟೇಕ್ಸ್ ಅನಿಸುತ್ತೆ. ಏನಾದರೂ ಮಿಸ್ಟೇಕ್ಸ್ ಇನ್ನೊಂದು ಸ್ವಲ್ಪ ಸಿಕ್ಕರೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ನನ್ನ ನೆಕ್ಸ್ಟ್ ವೀಡಿಯೋದು ಟಾಪಿಕ್ ಏನಂದರೆ ಡಯೆಟ್. ಒಂದು ಹೆಲ್ದಿ ಹೇರ್ ಬೇಕು ಅಂತಂದರೆ ಯಾವ ರೀತಿ ಡಯಟ್ನ ಫಾಲೋ ಮಾಡಬೇಕು, ಯಾವ ಫುಡ್ನ ನಾವು ನಮ್ಮ ಡಯಟಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೋಬೇಕು ಅನ್ನೋದು ನನ್ನ ನೆಕ್ಸ್ಟ್ ವೀಡಿಯೋದ ಟಾಪಿಕ್ ಆಗಿರುತ್ತೆ. ಸೊ ಇದಿಷ್ಟೇ ವಿಷಯ ಆಯಿಲಿಂಗಲ್ಲಿ ಡೂಸ್ ಆ್ಯಂಡ್ ಡೋನ್ಸ್ ಅಂತ. ಸೊ ಇದೆಲ್ಲ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಟ್ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ. ಸೊ ನೋ ಮ್ಯಾಟರ್ ವಾಟ್, ಲವ್ ಯುವರ್ ಸ್ಕಿನ್, ಲವ್ ಯುವರ್ ಸೆಲ್ಫ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.